ಬೆಂಗಳೂರಿನ ಯಲಹಂಕಕ್ಕೆ ಹೋಗೋಣ. ಲೆಟ್ಸ್ ಗೋ ಟು ಯಲಹಂಕ ನೌ. ಬೆಂಗಳೂರಿನ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು ಯಲಹಂಕ. ಕಳೆದ ಮೂರು ಚುನಾವಣೆಯಲ್ಲಿ ಎಸ್ ಆರ್ ವಿಶ್ವನಾಥ್ ಹ್ಯಾಟ್ರಿಕ್ ಗೆಲುವನ್ನು ಪಡೆದುಕೊಳ್ಳುವ ಮೂಲಕ ಗೆದ್ದು ಬಿಗಿದ್ದಾರೆ. ಹ್ಯಾಟ್ರಿಕ್ ವೀರನಿಗೆ ಈ ಸಲ ವಿಜಯಲಕ್ಷ್ಮಿ ಮತ್ತೆ ಒಲಿಯುತ್ತಾಳ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದುಕೊಳ್ಳೋದಕ್ಕೆ ಕಸರತ್ತಿದೆ. ಟಿಕೆಟ್ಗೋಸ್ಕರ ಕಾಂಗ್ರೆಸ್ ಮುಖಂಡ ಗೋಪಾಲ್ ಕೃಷ್ಣ ಕೆಪಿಸಿಸಿಗೆ ಅರ್ಜಿ ಹಾಕೊಂಡಿದ್ದಾರೆ. ಕೇಶವ ರಾಜಣ್ಣ ಕೂಡ ಇದ್ದಾರೆ, ಕೆಪಿಸಿಸಿಯ ಮಾಜಿ ಸೆಕ್ರೆಟರಿ. ಜೆಡಿಎಸ್ನಿಂದ ಹನುಮಂತೇಗೌಡರಿದ್ದಾರೆ, ಕೃಷ್ಣಪ್ಪ ಇದ್ದಾರೆ. ಅವರ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲರೂ ಕೂಡ ಫೈಟ್ ಮಾಡ್ತಾ ಇದ್ದಾರೆ. ಕಲಿಗರ ಕೋಟೆ ಒಬಿಸಿ ಮತಗಳು, ಸಿ ಎಸ್ ಟಿ ಮತಗಳು ಬಹಳ ನಿರ್ಣಾಯಕ. ಬಿಜೆಪಿ ಇಸ್ ಅಗೈನ್ ಲೀಡಿಂಗ್. ಮತ್ತೆ ಗೆಲುವನ್ನು ಪಡೆದುಕೊಳ್ಬೋದು ವಿಶ್ವನಾಥ್. ಕಾಂಗ್ರೆಸ್ ಪರವಾಗಿಲ್ಲ ಅನ್ನುವ ಹಂತದ ಸಾಧನೆಯನ್ನು ಮಾಡಿದೆ ಜೆ ಡಿ ಎಸ್ ದಿ. ಏನೂ ಇಲ್ಲ. ಬಿಡಿ ಅಧ್ಯಕ್ಷರಾಗಿ ಕೋಟ್ಯಂತರ ರೂಪಾಯಿ ಅನುದಾನವನ್ನು ತಂದುಕೊಟ್ಟಂಥ ಹೆಗ್ಗಳಿಕೆ ವಿಶ್ವನಾಥ್ ಅವರದ್ದು. ಯಲಹಂಕದಲ್ಲಿ ಕೆರೆ ರಸ್ತೆಯನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ, ದಿನನಿತ್ಯ ಸಾರ್ವಜನಿಕರಿಗೆ ಸಿಗ್ತಾರೆ ಅಂತ. ಹ್ಯಾಟ್ರಿಕ್ ಹೀರೋ ವಿಶ್ವನಾಥ್ ಅವರು ಮೈನಸ್ ಪಾಯಿಂಟ್ ಗಮನಿಸೋಣ. ಪತ್ನಿ ವಾಣಿಶ್ಯ ವಿಶ್ವನಾಥ್ ಅವರಿಗೆ ಕಳೆದ ಜೆಡ್ ಪಿ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಸೋಲಾಗಿತ್ತು. ಕಾರಂತ ಬಡಾವಣೆ ನಿರ್ಮಾಣಕ್ಕೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಪ್ತ ಕೇಶವರಾಜಣ್ಣ ಅವರ ಪ್ಲಸ್ ಪಾಯಿಂಟ್. ರೂಟ್ ಲೆವೆಲ್ ಪಾಲಿಟಿಕ್ಸ್ ಗೊತ್ತಿದೆ ಅಂತ. ಹಾಂ, ಅದೇ ನೋಡಿ, ಕಳೆದ 10 ವರ್ಷದಿಂದ ಕ್ಷೇತ್ರದಲ್ಲಿ ನಿರಂತರ ಸಂಪರ್ಕ, ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಜನರಲ್ ಕಾನ್ಸ್ಟಿಟ್ಯೂಯನ್ಸಿ ಆದಮೇಲೆ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಕುಸಿದಿದೆ. ಒಳ್ಳೆಯವರು ಶಾಸಕರ ವೈಫಲ್ಯಗಳನ್ನು ಎತ್ತಿ ಹಿಡಿಯಲು ವಿಫಲರಾದರು ಅಂತ ಇವ್ರ ಮೇಲೆ ಆರೋಪ ಇದೆ. ಕಳೆದ ಸಲ ಕಾಂಗ್ರೆಸ್ ಅಭ್ಯರ್ಥಿ ಗೋಪಾಲ್ ಕೃಷ್ಣ ಅವರ ಕೊಲೆ ಸಂಚು ಆರೋಪ ಇದೆ ಅವ್ರ ಮೇಲೆ. ಹನುಮಂತೇಗೌಡರದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಆರ್ ವಿಶ್ವನಾಥ್ ಪ್ರತಿಸ್ಪರ್ಧಿಯಾಗಿದ್ದರು, ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅನ್ನೋದು. ಕಾಂಗ್ರೆಸ್ ಪಕ್ಷದಲ್ಲಿನ ಗೊಂದಲ ಇವರಿಗೆ ವರದಾನ ಆಗಬಹುದು. ಬಟ್ ಇಟ್ ಆಕ್ಚುಲಿ ಲುಕ್ಸ್ ಲೈಕ್ ಆಲ್ ದಿ ವೇ ವಿಶ್ವನಾಥ್. ಓಕೆ, ಮುಂದುಕೋಣ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.